ಯಾವುದು ನೇರವಾಗಿ ಯೋಚನೆ ಮಾಡೋದಿಲ್ಲ. ಈ ದೇಶಕ್ಕೆ ಸ್ವತಂತ್ರನೇ ತಂದಿಲ್ಲ ಅಂತ ವಾದ ಮಾಡ್ತಾರೆ, ಗಾಂಧಿ ಹೋರಾಟ ಮಾಡಿಲ್ಲ ಅಂತಾರೆ, ನೆಹರು ಈ ಸ್ವತಂತ್ರದಲ್ಲಿ ಭಾಗಿಯಾಗಿಲ್ಲ ಅಂತಾರೆ. ಅವರು ಗಾಂಧಿ ಕೊಂದಂಥ ಗೂಡ್ಸೆಯನ್ನು ಆದರ್ಶ ಪುರುಷ ಅಂತ ಒಪ್ಕೊಳ್ತಾರೆ. ಇಂಗ್ಲೆಂಡ್ನಲ್ಲಿ ಬಂಧನ ಆಗಿ ಹಡಗಿನ ಮುಖಾಂತರ ಬಂದು ಅಂಡಮಾನ್ ಜೈಲಲ್ಲಿದ್ದಂಥ ಸಾವರ್ಕರ್ನ ವೀರ ಅಂತ ಕರೀತಾರೆ. ಟಿಪ್ಪು ಸುಲ್ತಾನ್ನ ಒಪ್ಕೊಳ್ಳಲ್ಲ, ಅಂಬೇಡ್ಕರ್ನ ಒಪ್ಕೊಳ್ಳಲ್ಲ, ಸಂಗೊಳ್ಳಿ ರಾಯಣ್ಣನ ಒಪ್ಕೊಳ್ಳಲ್ಲ. ಇವರು ಇವ್ರಿಗೆ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರ ಥರ ಕಾಣಲ್ಲ, ಪುಕ್ಕಲರ್ ಥರ. ಸಾವರ್ಕರ್ ಬ್ರಿಟಿಷರಿಗೆ ನಾನು ಇನ್ಮೇಲೆ ಯಾವುದೇ ಸ್ವತಂತ್ರ ಹೋರಾಟದಲ್ಲಿ ಭಾಗಿ ಆಗಲ್ಲ ಅಂತ ಕ್ಷಮಾಪಣೆ ಬರೆದುಕೊಟ್ಟು ಜೈಲಿಂದ ಬಂದ ಮೇಲೆ ಸಾವರ್ಕರ್ ಎಲ್ಲಾದ್ರೂ ಯಾವುದಾದ್ರೂ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಾರಾ ಹೇಳಬೇಕು, ಅವರು ಅದನ್ನು ಒಪ್ಕೊಳ್ಳಲ್ಲ. ಇವ್ರದ್ದೆಲ್ಲ ಒಂಥರ ಉಲ್ಟಾ ನ್ಯಾಯ, ಸೀದಾ ನ್ಯಾಯ ಯಾವುದೂ ಇಲ್ಲ. ನಾಲ್ಕು ಆಂಗ್ಲೋ ಮೈಸೂರು ಯುದ್ಧ ಇಲ್ಲಿಂದ 20 ಕಿಲೋಮೀಟರ್ ಆಚೆ ನಡೆದಿರೋಂಥದ್ದು. ಯಾರ ಮೇಲೆ ನಡೆದಿದ್ದು? ಬ್ರಿಟಿಷರ ಮೇಲೆ. ಹೈದರಾಲಿ ಎರಡು, ಟಿಪ್ಪು ಸುಲ್ತಾನ್ ಎರಡು ಆಂಗ್ಲೋ ಮೈಸೂರು ಯುದ್ಧ ಮಾಡಿದ್ದಾರೆ. ಇವರು ಯುದ್ಧ ಮಾಡಿಲ್ಲ ಅಂತಾರೆ, ಗಾಂಧಿ ಸ್ವತಂತ್ರ ತಂದುಕೊಟ್ಟಿದ್ದಾರೆ ಅಂತ ತಂದುಕೊಟ್ಟಿಲ್ಲ ಅಂತಾರೆ. ಇವ್ರ ನ್ಯಾಯನೇ ಅರ್ಥ ಆಗಲ್ಲ. ಇವತ್ತು ಆರ್ ಎಸ್ ಎಸ್ ಅವರ ದ್ವಿಕ್ ಬಗೆಯ ನೀತಿ, ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರ ನೀತಿಯನ್ನು ರಾಜೋರೋಷವಾಗಿ ಖಂಡಿಸ್ತಾ ಇರುವ ಸಿದ್ದರಾಮಯ್ಯನವ್ರ ಮೇಲೆ ಮೊಟ್ಟೆ ಎಸ್ತಿದ್ದಾರೆ. ಇದು ಅವರನ್ನು ಹತ್ಯೆ ಮಾಡಲು ಸಂಚು ರೂಪಿಸ್ತಾರದು ಸಂಘ ಪರಿವಾರದವರು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ಸಿದ್ದರಾಮಯ್ಯನವರು ಶುಭಾಗ್ಯ ಕೊಟ್ಟಿದ್ದಾರೆ. ಈ ರೋಡ್ನಲ್ಲಿ, ಮಂಡ್ಯ ಮೈಸೂರು ರೋಡ್ನಲ್ಲಿ ಯಾವುದೇ ಬಿ ಜೆ ಪಿಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಓಡಾಡಿದ್ರೆ ನಾವು ಶುಭಾಗ್ಯವನ್ನು ಅವರಿಗೆ ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಈ ಮೂಲಕ ಹೇಳ್ತೀವಿ.